ನನ್ನ ಹೆಸರು ಅನಿಲ್ಕುಮಾರ್ ಅಂತ. ನಾನು 32 ವಾರ್ಡಲ್ಲಿ ಆ್ಯಕ್ಚುಲಿ ನಮ್ಮ ತಾತವರೆಲ್ಲ ಇಲ್ಲಿದೆ ಅದು ಆ್ಯಕ್ಚುಲಿ 60-70 ಇಯರ್ಸಿಂದ ಇಲ್ಲೇ ಇದ್ದಾರೆ. ಈಗ ಅಟ್ ಪ್ರೆಸೆಂಟು ಇಲ್ಲಿ ಚಂದ್ರಶೇಖರ್ ಅಂತ ಇವರಿದ್ದಾರೆ ಕೌನ್ಸಿಲ್ ಕೌನ್ಸಿಲ್ ಮ್ಯಾಕ್ಸಿಮಮ್ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅವರು. ಮ್ಯಾಕ್ಸಿಮಮ್ BJPಯಿಂದ ಅವರು ನಮ್ಮ ಬೀದಿಲಿ ಮ್ಯಾಕ್ಸಿಮಮ್ ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಅಸಹ್ಯದಾಗಲಿ ಇಲ್ಲಾಗಲಿ ಏನೇ ಫೋನ್ ಮಾಡಿದ್ರು ತಕ್ಷಣ ಬರ್ತಾರೆ, ಬಂದವ್ರು ಈಗ ಸಾಲ್ವ್ ಮಾಡಿ ಕೆಲಸ. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ, 38 ನಂಬರ್ 5 ವರ್ಷದಿದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಸರ್. ನಿಮ್ಮ ಸಮಸ್ಯೆಗೆ ನಿಮ್ಮ ಕೌನ್ಸಿಲರ್ ಸ್ಪಂದಿಸ್ತಾ ಇದ್ದಾರಾ ಸರ್? ಅವರೇನು ನಿಮಗೇನು ತೊಂದರೆ ಕೊಟ್ಟಿಲ್ಲ. ನನ್ನ ಹೆಸರು ಮೀನಾಕ್ಷಿ, ವಾರ್ಡ್ ನಂಬರ್ 32, 16 ವರ್ಷದಿಂದ ವಾಸವಾಗಿದ್ದೀನಿ. ಇಲ್ಲಿನ ನಮ್ಮ ವಾರ್ಡ್ ನಂಬರ್ 32ನ ಕೌನ್ಸಿಲರು ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಏನಾದರೂ ನಮಗೆ ಪ್ರಾಬ್ಲಮ್ ಆತು ಹೋದರೆ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಸರಿ ಮಾಡಿಕೊಡ್ತಾರೆ. ಸರಿ, ನನ್ನ ಹೆಸರು ಪಾರ್ವತಿ ಅಂತ. ನಾನು ಈ ರೋಡಲ್ಲಿ 35 ವರ್ಷದಿಂದ ವಾಸವಾಗಿದ್ದೀನಿ. ಈ ವಾರ್ಡಲ್ಲಿ ಏನು ಸಮಸ್ಯೆ ಇಲ್ಲ, ಯಾವುದು. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ವಾರ್ಡ್ ನಂಬರ್ 32, ಹಾಸನಾಂಬ ಟೆಂಪಲ್, ಕೊಟ್ಟಿಗೇರಿ ಬಿಯಿಂದ ಚುನಾಯಣಾ ಪ್ರತಿನಿಧಿಯಾಗಿದ್ದೀನಿ. ಕಳೆದ ಬರೀ 15 ವರ್ಷದಿಂದ ನಾನು ಈ ವಾರ್ಡ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮತ್ತು ಜನಗಳ ಸೇವೆ ಆಗಿರ್ಬೋದು, ಎಲ್ಲದರಲ್ಲೂ ಕಷ್ಟ ಸುಖಕ್ಕೆ ಆಗ್ತಿರೋದ್ರಿಂದ ಈ ವಾರ್ಡಿನ ಜನರನ್ನು 15 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಮೊದಲನೇ ಬಾರಿ ನನ್ನ ನೆಂಟರ್ ಆದಂಥ KT ಪ್ರಕಾಶ್ ದಾಸಪ್ಪನವ್ರನ್ನ 7 ಮತಗಳಿಂದ ಗೆಲ್ಲಿಸ್ಕೊಂಡಿದ್ದೆ. ತದನಂತರ ಮತ್ತೆ ಮರು ಚುನಾವಣೆ ನಡೆದಂಥದ್ರಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಾನು ನಿಂತ್ಕೊಂಡಿದ್ದೆ. ಆಗ 14 ವೋಟ್ಗಳಿಂದ ಸೋತಿದ್ದೆ. ಆಗಲಿಂದ ನಾನು ವಾರ್ಡ್ನ ಬಿಟ್ಕೊಡಲಿಲ್ಲ. ಕೆಲಸ ಬಡವ್ರಿಗಾಗಿರ್ಬೋದು, ನನ್ನ ವಾರ್ಡಿನ ಜನಗಳಿಗಾಗಿರ್ಬೋದು ಕಷ್ಟಕ್ಕೆ ಸ್ಪಂದಿಸ್ತಾ, ಮತ್ತು ಅವರು ನೀರಿನ ಪ್ರಾಬ್ಲಮ್ ಇರ್ಬೋದು, UJD ಪ್ರಾಬ್ಲಮ್ ಇರೋದು, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದೆ. ಹಾಗಾಗಿ ಈ ಬಾರಿ ನನ್ನ BJP ಪಕ್ಷದಿಂದ ನಿಂತಾಗ ನನ್ನನ್ನು ಜಯಶ್ರೀನಾಗಿ ಮಾಡಿದ್ದಾರೆ. ಅವರು ಮಾಡದಂಥ ಕೊಟ್ಟಂಥ ಭಿಕ್ಷೆಯಲ್ಲಿ ನಾನು ಇವತ್ತು ವಾರ್ಡಿನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ವಾರ್ಡಿನ ಜನ ಯಾವಾಗಲೂ ನನ್ನ ಜೊತೆ ಇದ್ದೇ ಇರ್ತಾರೆ, ಆ ಜನಗಳಿಗೋಸ್ಕರ ನಾನಿರ್ತೀನಿ. ಹಂಗಾಗಿ ಏನೇ ಕೆಲಸ ಆಗಬೇಕಂದ್ರೆ ಅವ್ರು ಕೇಳ್ತಾರೆ, ಅವ್ರನ್ನ ಒಪ್ಪಿನ ತಂಡ ನಾನು ಏನು ಮಾಡಬೇಕು ಅಂತ ಅವರು ಇಚ್ಛಾಪಟ್ಟಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀವೇ ಹೇಳಿದಾಗೆ ಈಗಾಗಲೇ ನೀವು ಜನರು ನಿಮ್ಮ ಕೈ ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಜನರ ಕೈ ಹಿಡಿದಿದ್ದಕ್ಕೆ ನೀವು ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿಯವರೆಗೂ ಮಾಡಿದ್ದೀರಾ ಸರ್? ಈಗ ದೇವಾಂಗ ಬೀದಿ ಅಂತ ಇತ್ತು, ಆ ದೇವಾಂಗ ಬೀದಿಲಿ ರಸ್ತೆ ಆಗಿರ್ಬೋದು ಹೊಸದಾಗಿ ರಸ್ತೆ ಮಾಡಿ ಅದು ಹೇರೇನ ಹೈಟೆಕ್ ಥರ ಮಾಡಿದ್ದೀನಿ. ಅದಾದಮೇಲೆ ಮ್ಯಾದ್ರ ಬೀದಿ ST ಗಳು ಜಾಸ್ತಿ ಇದ್ದಾರೆ, ಅಲ್ಲಿಗೆ ಬರುವ ಸೌಲಭ್ಯಗಳು ST ಗಳಿಗೆ ಏನು ಈ ಹೊಲಿಗೆ ಯಂತ್ರಗಳಿರ್ಬೋದು ಮತ್ತು ಮಂಚಗಳು ಅದು ಸರ್ಕಾರದಿಂದ ಏನು ಬರುತ್ತೆ ಅನುದಾನ ಪ್ರತಿಯೊಬ್ಬರ ಮನೆಗೂ ಬಾಗಿಲು ತೊಟ್ಟಿ ಕೊಟ್ಟಿದ್ದೀನಿ. ನಾನು ಅವ್ರಿಗೆ ಕೇಳ್ತೀನಿ ನಿಮ್ಗೆ ಏನಾರು ಸೌಲಭ್ಯ ಆಗಿದೆಯಾ ಆಗಿಲ್ವ ಅಂತ, ನಾನೇ ಖುದ್ದ ಕೇಳಿ ಅವ್ರು ಏನು ಆಗಿಲ್ಲ ಅದನ್ನು ನಾನು ಅಭಿವೃದ್ಧಿ ಕೊಡಿಸ್ತಾ ಹೋಗ್ತಾಯಿದ್ದೀನಿ. ಅಲ್ಲೂ ರೋಡ್ ಆಗಿತ್ತಿಲ್ಲ, ಅದನ್ನೀಗ ಸಿಮೆಂಟ್ ರೋಡ್ ಮಾಡಿದ್ದೀನಿ. ಈಗ ಮತ್ತು ನಿಮ್ಗೆ ಹೇಳ್ದಂಗೆ ಮಸೀದಿಗಳು ಮುಸಲ್ಮಾನರ ಏರಿಯಾ ಅದು ಮಸೀದಿಗೆ ಜನ ಬರ್ತಾಯಿತ್ತು, ಅದು ರೋಡ್ ಆಗಿತ್ತಿಲ್ಲ, ಅದನ್ನು ನಾನು ರೋಡ್ ಮಾಡಿದ್ದೀನಿ. ಹಂಗಾಗಿ ನಾನು ಒಳ್ಳೆ ಕೌನ್ಸಿಲ್ ಅನ್ಸ್ಕೊತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ನಾವು ಈಗ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಂತದ್ದು ಒಂದು ಚರಂಡಿ ವ್ಯವಸ್ಥೆ. ಆ ಚರಂಡಿಯಲ್ಲಿ ಆ ರೀತಿಯ ಕಸ ಕಡ್ಡಿಗಳು ತುಂಬಿ ನಿಂತಿದೆ. ಅದನ್ನ ನಾಗರಿಕರ ಹತ್ರ ಕೇಳಿದಾಗ ಅವರು ಇಲ್ಲ, ಸ್ವಚ್ಛತೆಯನ್ನ ನೋಡ್ಕೊಳ್ತಿದ್ದಾರೆ, ಅದು ತುಂಬಿದಾಗ ಕ್ಲೀನ್ ಮಾಡ್ತಾರೆ, ಆಮೇಲೆ ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ತಿದ್ದಾರೆ ಈ ವಾರ್ಡಿನ ಕೌನ್ಸಿಲರ್ ಅಂತ ಹೇಳ್ಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ರೀತಿ ಕ್ಲೀನ್ ತುಂಬಿದಾಗ ಕ್ಲೀನ್ ಮಾಡುವ ಬದಲು ಅದಕ್ಕೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನೀಡಬಹುದಿತ್ತು ಅಲ್ವಾ? ಈಗ ಮೊದಲೇನಾಗಿತ್ತು ಅಂದರೆ ಇದೇ ಮ್ಯಾದ್ರ ಬೀದಿ ಅಂತ ನೀವು ಹೋಗಿ ವೀಕ್ಷಣೆ ಮಾಡಿದ್ರೆ ಅಲ್ಲಿ ಎಲ್ಲ ನನ್ನ ದೇವಾಂಗ ಬೀದಿ ಈ ಕಡೆ ಮತ್ತು ಬ್ರಾಹ್ಮಣರ ಬೀದಿ ಅಂತ ಇದೆ, ಅಲ್ಲಿ ಪುರೋಹಿತರು ವಾಸ ಮಾಡೋ ಜಾಗ, ಈ ಜಾಗಲೆಲ್ಲ ಮೋರಿಗಳು ಓಪನ್ ಆಗಿತ್ತು. ಬಟ್ ನಾನೀಗ ಕವರಿಂಗ್ ಸ್ಲ್ಯಾಬ್ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಕವರಿಂಗ್ ಸ್ಲ್ಯಾಬ್ ಆಗಿದೆ ಆಲ್ಮೋಸ್ಟು, ಕವರಿಂಗ್ ಸ್ಲ್ಯಾಬ್ ಆಗಿರೋದ್ರಿಂದ ಈ ಕೆಲವೊಂದು ಕಡೆ ಕವರಿಂಗ್ ಸ್ಲ್ಯಾಬ್ ಆಗಿಲ್ಲ. ಅದನ್ನು ಆಲ್ರೆಡಿ ನಾನು ಟೆಂಡರಲ್ಲಿ ಪಾಸ್ ಮಾಡ್ಕೊಂಡಿದ್ದೀನಿ. ಇನ್ನು 2 ತಿಂಗಳೊಳಗೆ ನನ್ನ ವಾರ್ಡಲ್ಲಿ ನೀವು ಇನ್ನು 2 ತಿಂಗಳು ಬಿಟ್ಟು ನಾನು ವಾರ್ಡಿಗೆ ಬಂದರೆ ನೀವು ಈಗ ಹೇಳೋದಿಲ್ಲ ತುಂಬಿದೆ ಕಸ ಕಡ್ಡಿ ಇದೆ ಅದು ಆಮೇಲೆ ನೀವು ಕ್ಲೀನ್ ಮಾಡಿಸ್ತೀರ ಅಂತೇನ, ಅದು ಏನು ಇಲ್ಲದಂಗೆ ನಿಮಗೆ ತೋರಿಸ್ಕೊಡ್ತೀನಿ ನಾನು. ನಿಮ್ಮ ಮಾತಿನಲ್ಲಿ ಒಂದು ನಿಖರತೆ ಅಂತ ಕಾಣ್ತಾ ಇರೋದು ಅಂತಂದ್ರೆ ಮುಂದಿನ ಚುನಾವಣೆಯಲ್ಲೂ ನನ್ನನ್ನು ಜನರ ಕೈ ಹಿಡಿತಾರೆ ಅನ್ನುವಂಥದ್ದು ನಿಮಗೆ ಅಪಾರವಾದ ನಂಬಿಕೆ ಇದೆ. ಏನಕ್ಕೆ ಆ ಮಾತು ಹೇಳ್ತಿದ್ದೀನಿ ಅಂದರೆ ನಾನು ಈಗ ಮೊದಲೇ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, 15 ವರ್ಷದಿಂದ ನಿನ್ನ ಈ ಜನ ನನ್ನ ಕೈ ಬಿಟ್ಟಿಲ್ಲ. ಇದೇ ವಾರ್ಡ್ನಲ್ಲಿ ನಾನು ಇಲ್ಲೇ ವಾಸ ಇರೋದ್ರಿಂದ ಇದೇ ವಾರ್ಡ್ನಲ್ಲಿ KT ಪ್ರಕಾಶ್ ದಾಸಪ್ಪನಂಥ ಮಾಜಿ ನಗರಸಭೆ ಅಧ್ಯಕ್ಷರನ್ನ ನಾನು ಇಲ್ಲಿ ಗೆಲ್ಲಿಸ್ಕೋಬೇಕಾದ್ರೆ ಬೇರೆ ವಾರ್ಡಿನವರಾದಂಥವರು ಅವರನ್ನ ಕರ್ಕೊಬಂದು ನಾನು ಇಲ್ಲಿ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀನಿ ಅಂದಮೇಲೆ ಮತ್ತೆ ನಾನು ನಿಂತಾಗ
ಇಂಡಿಪೆಂಡೆಂಟ್ ಆಗಿ ನಿಂತಾಗ ನನ್ನ ಜನ ನನ್ನ ಕೈ ಹಿಡಿದು ಬರೀ 14 ಮತದಿಂದ ಸೋಲನ್ನು ಅನುಭವಿಸ್ತೇನೆ ಅಂದರೆ ಈ ಸಲ ಮತ್ತೆ ನನ್ನನ್ನು ಗೆಲ್ಲಿಸಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಕೈ ಬಿಡಲ್ಲ. ನೀವು ನನ್ನನ್ನು ಕೇಳೋಕ್ಕಿಂತ ನೀವೀಗ ನೀವು ಒಂದು ನನ್ನ ವಾರ್ಡಿಗೆ ಒಂದು ಸುತ್ತು ಹೋಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ ನನ್ನ ವಾರ್ಡ್ ಜನ ಏನು ಹೇಳ್ತಾರೆ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ಮುಂದೆ ಜನ ಕೈ ಹಿಡಿತಾರೋ ಕೈ ಹಿಡಿಯಲು ಅಂತ ನಿಮಗೆ ಗೊತ್ತಾಗ್ತದೆ ಅಂತ ನಾನು ಹೇಳಿ. ಈಗ ನೀವೇ ಹೇಳ್ದಂತೆ ಜನರು ನಿಮ್ಮನ್ನ ಕೈ ಹಿಡಿದು ಮುಂದೆ ಸಾಗಿಸ್ತಾ ಇದ್ದಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ನಿಮ್ಮ ಜನತೆಗೆ ನೀವು ಯಾವ ರೀತಿಯಾದಂತಹ ಒಂದು ಸಂದೇಶ ಕೊಡ್ತೀರಾ, ಒಂದು ಸ್ವಚ್ಛತೆ ಬಗ್ಗೆಯೋ ಅಥವಾ ವಾರ್ಡಿನ ಅಭಿವೃದ್ಧಿ ಬಗ್ಗೆಯೋ ಯಾವ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ನಾನು ಹೇಳಿದ್ನಲ್ಲ ಮೇಡಮ್, ನಿಮಗೆ ಹಿಂದೆ ಹೇಳಿದೆ ನಾನು, ನನ್ನ ವಾರ್ಡ್ನ ಎಕ್ಸ್ಟೆನ್ಷನ್ ಇರೋ ಥರ ಮಾಡ್ಕೋಬೇಕು ಅಂತ ಭಾಳ ಆಸೆ ಇದೆ. ಮತ್ತು ಎಲ್ಲದರಲ್ಲಿ ಸ್ವಚ್ಛತೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನನ್ನ ಏರಿಯಾ ಒಂದು ಮಾದರಿ ಏರಿಯಾ ಆಗಬೇಕಂತ ನನಗೆ ತುಂಬ ಆಸೆ ಇದೆ. ಅದಕ್ಕೆ ನಮ್ಮ ಸಾಹೇಬರಾದ ಎಮ್ ಎಲ್ ಎ ಸಾಹೇಬರವರು ತುಂಬಾ ಹೇಳಿದ್ದಾರೆ ಅವ್ರು ನಮಗೆ, ನೀವು ಯಾವುದೇ ಎಲ್ಲೇ ಹೋದರೂ ಜಾತಿ ನೋಡೋಂಗಿಲ್ಲ, ನೀವು ಕೆಲಸ ಅಭಿವೃದ್ಧಿ ಕಡೆ ಗಮನ ಇರಬೇಕು, ಯಾರು ನಮಗೆ ಕಂಪ್ಲೇಂಟ್ ಮಾಡೋಕ್ಕೆ ಬರಬಾರ್ದು, ಆ ಮಟ್ಟಕ್ಕೆ ನೀವು ಮಾಡಬೇಕು ಅಂತಲೇ ನಮ್ಮ ಎಮ್ ಎಲ್ ಎ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಆ ಮಾರ್ಗದಲ್ಲೇ ಮೇಡಮ್ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಯಾವುದೇ ಕೆಲವು ನೀವು ಕೇಳ್ಕೊ ಬಂದರೆ ಸ್ವಚ್ಛತೆ ಬಗ್ಗೆ ನನ್ನ ವಾರ್ಡ್ ಚೆನ್ನಾಗಿದೆ ಮೇಡಮ್, ಮುಂದೆ ಇದಕ್ಕಿಂತ ಹೆಚ್ಚಿನ ಸ್ವಚ್ಛತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಈ ಲೈಟಿಂದು ಏನೇ ಎಲ್ ಇ ಡಿ ಬಲ್ಬ್ಗಳೆಲ್ಲ ತರ್ಸೋಕ್ಕೆ ಹೇಳಿದ್ದಾರೆ ಮೇಡಮ್ ಇವೆಲ್ಲ, ಮತ್ತು ಸಿ ಸಿ ಕ್ಯಾಮ್ರಾ ಹಾಕಕ್ಕೆ ಹೇಳಿದ್ದಾರೆ. ಇವನ್ನೆಲ್ಲ ಮುಂದಿನ 2-3 ತಿಂಗಳೊಳಗೆ ಮೇಡಮ್ ಎಲ್ಲ ರೀತಿಯಲ್ಲೂ ನನ್ನ ವಾರ್ಡು ನೀಟಾಗಿರುತ್ತೆ ಮೇಡಮ್. ನಾನೇ ನಿಮ್ಮನ್ನು ಕರೆಸ್ಬಿಟ್ಟು ತೋರಿಸ್ತೀನಿ ಮೇಡಮ್. ಹೇಳಿದ್ರಿ ಒಂದು ಸರಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ ಅಂತ ಹೇಳಿ, ಈಗ ಬಿ ಜೆ ಪಿ ಕಡೆಯಿಂದ ನಿಂತಿದ್ದೀರಿ ಅಂತೀರಿ, ನೆಕ್ಸ್ಟ್ ಟೈಮ್ ನೀವು ಏನು ಬಿ ಜೆ ಪಿ ಇದರಲ್ಲೇ ನಿಲ್ತಿರೋ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ಕೆ ಇಷ್ಟಪಡ್ತೀರಿ? ಅಭಿವೃದ್ಧಿ ಯಾವ ಪಾರ್ಟಿಲಿ ಆಗ್ತಿರುತ್ತೆ, ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲಿ ಇರುತ್ತೆ ಆ ಪಾರ್ಟಿಗೂ ನಾನು ಜಯನವನು. ಯಾಕೆಂದರೆ ನನಗೆ ಪಾರ್ಟಿ ಮುಖ್ಯ ಅಲ್ಲ, ನನ್ನ ವಾರ್ಡಿನ ಜನ ಮುಖ್ಯ. ನನ್ನನ್ನು ಈ ಮಟ್ಟಕ್ಕೆ ನನ್ನ ರಾಜಕಾರಣಕ್ಕೆ ನನಗೆ ತಂದವರು ಈ ಜನನೇ. ಜನ ಯಾವ ಥರ ಹೇಳ್ತಾರೆ ಆ ಜನದ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಇಂಡಿಪೆಂಡೆಂಟ್ ಆಗಿಲ್ಲಕ್ಕೂ ರೆಡಿ ಇದೆ ಖಂಡಿತವಾಗ್ಲೂ. ಅಂದರೆ ನನ್ನ ಜನದ ಮೇಲೆ ನಾನು ಚುನಾವಣೆಗೆ 3 ಬಾರಿ ನಿಲ್ಬೇಕಾದ್ರೆ ಅವ್ರನ್ನ ಕೇಳ್ಕೊಂಡಿದ್ದೀನಿ, ನಾನು ಯಾವ ಪಕ್ಷಕ್ಕೆ ಹೋಗ್ಬೇಕು ಹೆಂಗೆ ನಿಲ್ಲಬೇಕು ಅಂತ ಅವ್ರನ್ನ ಕೇಳಿ ನಾನು ನಿಂತಿರೋದು. ಎಲೆಕ್ಷನ್ ನಿಲ್ಲೋ ಬೇಡ ಅಂತ ಜನನೇ ಕೇಳ್ತಿರೋದು, ಯಾಕೆಂದರೆ ಅವ್ರು ಕೊಟ್ಟರೆ ನಾನು ಚುನಾವಣೆಯಲ್ಲಿ ಗೆಲುವು, ಅವರು ನಮಗೆ ಮತನೇ ಕೊಡಲ್ಲ ಅಂದಾಗ ನಾನು ಎಲೆಕ್ಷನ್ ನಿಂತರೂ ಪ್ರಯೋಜನ ಆಗಲ್ಲ. ಹಂಗಾಗಿ ನನ್ನ ಜನ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅವರೇನಾದ್ರು ಬೇಡ ನೀನು ಇಂಡಿಪೆಂಡೆಂಟಾಗಿ ನಾವು ಇದ್ದೀವಿ ಅಂದರೆ ಇಂಡಿಪೆಂಡೆಂಟಾಗಿ ಹೋಗಿ ರೆಡಿ ಇದ್ದೀನಿ.